ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಾಲಾ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ರುಚಿಕರವಾದ ಟೇಸ್ಟಿಯಾದಂತಹ ಕಡಾಯಿ ಚಿಕನ್ ಬಟರ್ ಗ್ರೇವಿಯನ್ನು ರೆಸ್ಟೋರೆಂಟ್ ಟೈಪ್ನಲ್ಲಿ ಹೇಗೆ ಮಾಡೋದಂತೇಳಿ ಮನೆಯಲ್ಲಿಯೇ ಟೇಸ್ಟಿಯಾಗಿ ಕಲರ್ಫುಲ್ ಆಗಿ ಹೇಗೆ ಮಾಡೋದಂತೇಳಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಕಟಾಯಿ ಚಿಕನ್ ಬಟರ್ ಗ್ರೇವಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ಬಂದ್ಬಿಟ್ಟು ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವೆನಿಗರ್ ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೀವು ಲೆಗ್ ಪೀಸನ್ನು ಕಟ್ ಮಾಡಿಸ್ಕೊಂಡ್ರೆ ಹೀಗೆ ಪೀಸ್ ಆಗಿ ಕಟ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಮಸಾಲ ಎಲ್ಲ ಹೋಗಬೇಕು ಉಪ್ಪಿನ ಮಸಾಲ ಎಲ್ಲ ಹೋಗಬೇಕು ಹಾಗಾಗಿ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದಿಟ್ಕೊಂಡು ನಾನಿಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಸ್ಲೈಡ್ ಸ್ಲೈಡಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೆಳುವಿನಲ್ಲಿ ನೀವು ಇದನ್ನು ಕಟ್ ಮಾಡ್ಕೊತ ಹೋಗಿ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಉಪ್ಪನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಉಪ್ಪು ಹಾಕಿಬಿಟ್ರೆ ನೀರೆಲ್ಲ ಬಿಟ್ಕೊಳತ್ತೆ ಇದನ್ನು ಚೆನ್ನಾಗಿ ಹೀಗೆ ಕಲಿಸ್ಕೊತ ಹೋಗಬೇಕು ಹೀಗೆ ಕಲಿಸಿದ್ರೆ ನಿಮಗೆ ನೀರೆಲ್ಲ ಹೊರಗಡೆ ಬರುತ್ತೆ ನಾನು ಉಪ್ಪಿನಲ್ಲಿ ಮಿಕ್ಸ್ ಮಾಡಿರುವಂಥ ಈರುಳ್ಳಿಯನ್ನು ಒಂದು ಕ್ಲಾತ್ನಲ್ಲಿ ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಇದರಲ್ಲಿರುವ ನೀರನ್ನೆಲ್ಲ ಹೀಗೆ ಚೆನ್ನಾಗಿ ಒತ್ತಿ ತೆಗಿಬೇಕು ಇದರಲ್ಲಿರುವಂತಹ ನೀರನ್ನು ನೀವು ಚೆನ್ನಾಗಿ ತಗೊಂಡ್ಬಿಟ್ರೆ ನಿಮಗೆ ಇದು ಡೀಪ್ ಫ್ರೈ ಮಾಡಲಿಕ್ಕೆ ಬರುತ್ತೆ ನೀರು ತೆಗದಿರುವಂತಹ ಈರುಳ್ಳಿಯನ್ನು ಒಂದು ಎಂಟಿ ಟಿ ತಗೊಂಡಿದ್ದೀನಿ ಆ ಬೌಲಲ್ಲಿ ಹಾಕೋಬೇಕು ನೀವು ಪ್ಲೇಟ್ನಲ್ಲಿ ಬೇಕಾದರೆ ಇದನ್ನು ಹಾಕೋಬಹುದು ಈ ಈರುಳ್ಳಿಯನ್ನು ಚೆನ್ನಾಗಿ ಪ್ಲೇಟ್ನಲ್ಲಿ ನೀವು ಆರಿಸ್ಕೊಂಡ್ರೂ ಉಪ್ಪಾಕಿ ಆರಿಸ್ಕೊಂಡ್ರೂ ಇದು ಚೆನ್ನಾಗಿ ಒಣಗೋಗುತ್ತೆ ಹೀಗೆ ನೋಡಿ ಚೆನ್ನಾಗಿ ಉದುರು ಬಂದಿರಬೇಕು ಹಾಗಾದ್ರೆ ನೀರು ಚೆನ್ನಾಗಿ ಹೋಗಿದೆ ಅಂತ ಅರ್ಥ ಇದರಲ್ಲಿ ನಾವು ಒಂದು ಎಂಟಿ ಕಡಾಯನ್ನ ತೆಗೆದುಕೊಂಡು ಇದು ಚೆನ್ನಾಗಿ ಕಾದ ಮೇಲೆ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕೋಬೇಕು ಈ ಎಣ್ಣೆ ಚೆನ್ನಾಗಿ ಕಾದ ಚೆನ್ನಾಗಿ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನ ಸ್ವಲ್ಪ ಸ್ವಲ್ಪ ಹಾಕೊಂತಿರಬೇಕು ಒಂದೇ ಸರಿ ಎಲ್ಲವನ್ನ ಹಾಕೊಂಡ್ಬಿಟ್ರೆ ಆಯಿಲು ಫುಲ್ ಬಿಸಿ ಆಗಿರುತ್ತೆ ಅದರೊಳಗೆ ಇರುವಂತಹ ಮೈಸೂರ್ ಎಲ್ಲ ಹೋಗ್ಬಿಡುತ್ತೆ ಇದನ್ನ ಇವಾಗ ಹೈ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತಿರಬೇಕು ಈರುಳ್ಳಿಯನ್ನ ಕೆಳಗೆ ಮೇಲೆ ಮಾಡ್ಕೊಂತ ನೀವು ಇರಬೇಕು ಇದನ್ನ ಹೀಗೆ ಕೆಳಗೆ ಮೇಲೆ ಮಾಡಿದ ತಕ್ಷಣ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ತಿರುಗಿಸ್ಕೊಂತಾನೆ ಇರಬೇಕು ನೋಡಿ ಫ್ರೆಂಡ್ಸ್ನ ತಡ ಮಾಡೋದು ಬೇಡ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಟ್ಟಿದೆ ಇದನ್ನ ಸೈಡ್ನಲ್ಲಿ ನಲ್ಲಿ ತಕೋಬೇಕು ಇದನ್ನ ಒಂದು ವೈಟ್ ಪೇಪರ್ ಮೇಲೆ ಇದನ್ನ ನಾನು ಹಾಕೊಂತಿದ್ದೀನಿ ಯಾಕಂದ್ರೆ ಇದು ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ ಪೇಪರ್ ಬಂದ್ಬಿಟ್ಟು ನೀವು ಹಂಗೆ ಹಾಕ್ಬಿಟ್ರೆ ಅದು ಆಯಿಲ್ ಆಯಿಲ್ ಆಗಿ ಇರುತ್ತೆ ಹೀಗೆ ಚೆನ್ನಾಗಿ ಡ್ರೈ ಡ್ರೈ ಆಗಿ ಇದು ಬಾಯ್ಲ್ಡ್ ಆಗಿರಬೇಕು ನಿಮಗೆ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆನಿಯನ್ ಡ್ರೈ ಆಗಿದೆ ಅಂತ ಇವಾಗ ಈ ಆನಿಯನ್ನನ್ನು ಒಂದು ಎಂಟಿ ಟಿ ಬೌಲ್ನಲ್ಲಿ ನಾನು ತೆಗೆದುಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ತಗೊಂಡು ಸೈಡ್ನಲ್ಲಿ ಇಟ್ಕೊಂಡು ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಪೇಪರ್ನಲ್ಲೆಲ್ಲ ಆಯಿಲ್ ಆಯಿಲ್ ಹಾಗೆ ಇದೆ ಹಾಗಾಗಿ ನಾವು ಪೇಪರ್ ಮೇಲೆ ಈ ಆನಿಯನ್ ಹಾಕೋದು ಭಾಳ ಬೆಸ್ಟ್ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಅದರಲ್ಲಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಆ್ಯಡ್ ಮಾಡ್ತಿದ್ದೀನಿ ಇದರಲ್ಲಿ ಒಂದು ಬೌಲ್ನಷ್ಟು ಮೊಸರನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಅಚ್ಕಾರದ ಪುಡಿಯನ್ನು ನಾನು ಹಾಕೊತಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ನಷ್ಟು ಅಷ್ಟು ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯವನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಇದರಲ್ಲಿ ದೇಸಿ ಗೀಯನ್ನು ಜಿ ಆರ್ ಬಿ ತುಪ್ಪವನ್ನು ನಾನು ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಈ ಚಿಕನ್ ಕೆಳಗೆ ಮೇಲೆ ಮಾಡ್ಕೊಂತ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲಸಿದ ನಂತರ ಮತ್ತೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಎಮ್ ಟಿ ಪ್ಯಾನ್ ಇಟ್ಕೋಬೇಕು ಆ ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿ ಆರ್ ಬಿ ತುಪ್ಪವನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಇದು ಬಿಸಿಯಾದ ತಕ್ಷಣವೇ ಇದರಲ್ಲಿ ಗೋಡಂಬಿಯನ್ನು ಹಾಕೋಬೇಕು ನಾನು ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿದ ಕಾದಿದೆ ಮಿಕ್ಸ್ ಆದ ನಂತರ ಇದರಲ್ಲಿ ನಾನು ಚೆ ನಾನು ಚಕ್ಕೆಗಳನ್ನು ಹಾಕೊತಿದ್ದೀನಿ ಹಾಗೆ ಇದರಲ್ಲಿ ಮಸಾಲೆ ಐಟಮ್ಸ್ನಲ್ಲಿ ಬರುವಂತಹ ಎರಡು ಹೂವಿನ ಪದಾರ್ಥಗಳನ್ನು ನಾನು ಹಾಕ್ಕೊಂತಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕಾಳು ಮೆಣಸನ್ನು ಇದರಲ್ಲಿ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಇದರಲ್ಲಿ ಮೆಣಸಿನಕಾಯಿಯನ್ನು ಒಣ ಮೆಣಸಿನಕಾಯಿಯನ್ನು ಹಾಕ್ಕೊತಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದಿದೆ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಇದರಲ್ಲಿ ಇವಾಗ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿಯನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೋಬೇಕು ಹಾಗೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳೋಣ ನೋಡಿ ಮಿಕ್ಸಿಯಲ್ಲಿ ತಕ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದು ಇವಾಗ ಚಿಕನ್ನು ರೆಡಿ ಆಗ್ತಾ ಇದೆ ಟೆನ್ ಮಿನಿಟ್ಸ್ ಆಯಿತು ಇದನ್ನು ಓಪನ್ ಮಾಡಿ ನೋಡೋಣ ಲಿಡ್ಡನ್ನು ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ ಟೆನ್ ಮಿನಿಟ್ಸಿಗೆ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫುಲ್ಲಾಗಿ ರೆಡ್ ರೆಡ್ ಆಗಿ ಎಷ್ಟು ಚೆನ್ನಾಗಿ ಇವಾಗಲೇ ನೋಡ್ತಿದ್ರೆ ಆಹಾ ಗಮ್ಮಂತ ವಾಸನೆ ಬರ್ತಿದೆ ಇದನ್ನು ನೋಡ್ತಿದ್ರೆ ಇವಾಗಲೇ ತಿನ್ನಬೇಕು ಅನ್ನಿಸ್ತಿದೆ ನಾವು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿರುವಂಥ ಮಿಕ್ಸಿ ಮಸಾಲೆಯನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕೆಳಗಡೆ ಮೇಲೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲ್ಸ್ಕೊಂತಿರಬೇಕು ಒಂದು ಟೂ ಮಿನಿಟ್ಸು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಎಷ್ಟು ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ನೋಡ್ತಿದ್ರೇ ಕಣ್ಣು ಕುಕ್ಕೋ ಹಾಗೆ ಇದು ಬಂದಿದೆ ಇವಾಗ ಇವಾಗ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕ್ರಿಸ್ಪಿಯಾಗಿ ಬಂದಿರುವಂತಹ ಈರುಳ್ಳಿಯನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಆಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ಚೆನ್ನಾಗಿ ಒಂದೇ ಸಾರಿ ಹಾಕಿಬಿಟ್ರೆ ಇದು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾರಿ ಫ್ರೆಂಡ್ಸ್ ಇದನ್ನ ಮರೆಯದೆ ಮನೆಯಲ್ಲಿ ಸಾರಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿರುವಂತಹ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಲೈಕ್ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿದ್ದು ನೋಡೋಕೆ ಎಷ್ಟು ಕಲರ್ಫುಲ್ ಆಗಿದೆನೋ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿ ಅಂತ ಹೇಳ್ತೀನಿ ನೋಡಿ ಇದು ಲೆಗ್ ಪೀಸು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ ಆಗಿ ಚೆನ್ನಾಗಿ ಬೆಂದಿದೆ ಕೂಡ ಇದನ್ನ ಒಂದ್ಸರಿ ಟ್ರೈನ್ ಬಂದಾಗ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಇದು ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಬೇಗನೆ ಮಾಡಬಹುದಾದಂತಹ ರೆಸಿಪಿ ಇದನ್ನ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ನಾನು ಮೊದಲಿಗೆ ಉಪ್ಪನ್ನ ಹಾಕೊಂಡಿರ್ಲಿಲ್ಲ ಯಾಕಂದ್ರೆ ಈರುಳ್ಳಿಯಲ್ಲಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಎಂಡಿಂಗ್ ನಲ್ಲಿ ಉಪ್ಪನ್ನ ಹಾಕೊಂತಿದ್ದೀನಿ ಫ್ರೆಂಡ್ಸ್ ಹಾಗೆ ಕಡಾಯಿ ಚಿಕನ್ ಬಟರ್ ಗ್ರೇವಿಯನ್ನ ಮುದ್ದೆ ಮೇಲೆ ರಾಗಿ ಮುದ್ದೆ ಮೇಲೆ ಇರ್ಬೋದು ಚಪಾತಿ ಮೇಲೆ ಇರ್ಬೋದು ಪರೋಟಾ ಮೇಲೆ ಘೀ ರೈಸ್ ವೈಟ್ ರೈಸ್ ನೀವು ಮನೆ ನಿಮಗೆ ಏನು ಯಾವ ಫುಡ್ ಇಷ್ಟನೋ ಆ ಫುಡ್ ಮೇಲೆ ಇದನ್ನ ಸರ್ವ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬಹುದು ಇದರಲ್ಲಿ ನೀರಂತೂ ನಾನು ಸ್ವಲ್ಪನು ಆ್ಯಡ್ ಮಾಡಿಲ್ಲ ನೀರ್ ಆ್ಯಡ್ ಮಾಡಿಬಿಟ್ರೆ ಇದು ಟೇಸ್ಟ್ ಇರಲ್ಲ ಹಾಗಾಗಿ ನೀರ್ ಆ್ಯಡ್ ಮಾಡಲಾರ್ದಂಗೆ ಆಯಿಲ್ನಲ್ಲಿ ಮತ್ತು ತುಪ್ಪದಲ್ಲೇ ಇದನ್ನ ನಾನು ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂಥೇಳಿ ಎರಡು ಕಣ್ಣು ಸಾಲದು ಹಾಗೆ ಬಾಯಿ ನಾಲಿಗೆಯಲ್ಲಿ ಇಟ್ಕೊಂಡ್ಬಿಟ್ರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಹಾಗೆ ನಾನು ಅರ್ಧ ಹೋಳು ನಿಂಬೆಹಣ್ಣ ಈ ನಿಂಬೆಹಣ್ಣನ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಒಂದು ಹಣ್ಣನ್ನು ನೀವು ಹಾಕ್ಕೊಳ್ಳಿ ನಾನು ಹಾಫ್ ಅಷ್ಟೇ ನಾನು ಇದರಲ್ಲಿ ಯೂಸ್ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ ಭಾಳ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಲೈಕ್ ಆಗಿರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಇದು ತುಂಬಾ ಈಸಿ ಹಾಗೆ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿ ಹೀಗೆ ನನ್ನನ್ನು ಬೆಳೆಸಿ ಅಂತೇಳಿ ಹೇಳ್ತಾ ಬಾಯ್ ಬಾಯ್ ಟಾಟ್